ಕಾರ್ಯಗಳ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಯಾಕೆಂದರೆ ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಅಂದರೆ ವೆಡ್ಡಿಂಗ್ ಫೋಟೋಗ್ರಾಫರ್. ಆಲ್ಮೋಸ್ಟ್ 2 ವರ್ಷದಿಂದ ನಾನು ಈಚೆಗೆ ಈಗ ಟರ್ನ್ ಆಗ್ತದೆ ವೈಲ್ಡ್ ಲೈಫ್ ಅದರ್ಸ್ ಫೋಟೋಗ್ರಾಫೀಸ್ ಎಲ್ಲಕ್ಕೆ. ನನಗೆ ಇದು ಫಸ್ಟ್ ಟೈಮ್ ಅನುಭವ, ಬಟ್ ತುಂಬ ಖುಷಿ ಆಯಿತು. ನಿಮ್ಮ ಆ ಲೈಟಿಂಗ್, ನಿಮ್ಮ ಅದರಲ್ಲಿ ಕೇಳುವಂಥ ಅನುಭವ, ಆ ಅನುಭವ ನಮಗೆ ಬೇಕಿತ್ತು. ಅರ್ಥ ನಾವೀಗ ಫೋಟೋ ತೆಗಿತೇವೆ ಕಳಿಸ್ತೇವೆ, ಬಟ್ ಹೇಗೆ ಬೇಕು, ಯಾವ ಥಿಂಕಿಂಗ್ ಲೈಟಿಂಗ್ ಬೇಕು, ಯಾವ ಸಬ್ಜೆಕ್ಟಿಗೆ ಏನು ಕೊಡಬೇಕು ಅಂತ ಬೇಕಿತ್ತು. ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ನಿಮಗೆ ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹೀಗೆ ಮುಂದೆ ಸಹ ಕಾರ್ಯಕ್ರಮ ಮಾಡಿ ನಮ್ಮನ್ನು ಕರೆಯಿರಿ. ನಿಮ್ಮ ವೆಂಕಟ್ ಈ ಸಿದ್ದಾಪುರ ವರ್ಕ್ಶಾಪ್ಗೆ ನಮ್ಮ ಫ್ರೆಂಡ್ಸ್ ಜೊತೆ ಆರ್ಗನೈಸ್ ಮಾಡಿದರು ವರದಾ, ಆ್ಯಂಡ್ ಆಫ್ ಕೋರ್ಸ್ ಶಿವು ಬಂದೆ ವಿತ್ ಅನ್ ಓಪನ್ ಮೈಂಡ್ ಹೇಗಿರುತ್ತೆ ಅಂತ ಅವ್ರು ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂದರು. ಸೊ ನಾನು ಬಂದೆ ಇಲ್ಲಿ ಅಲಾಂಗ್ ವಿತ್ ರಾಜಶೇಖರ್ ಅದರ್ ಫ್ರೆಂಡ್ಸ್. ಏನು ಲೈಕ್ ಐ ಸೆಡ್, ಬ್ಲ್ಯಾಂಕ್ ಮೈಂಡ್ ಇಟ್ಕೊಂಡು ಬಂದೆ, ಒಳ್ಳೆ ಪಿಕ್ಟೋರಿಯಲ್ ಶಾರ್ಟ್ ಸಿಗುತ್ತೆ ರೂರಲ್ ಏರಿಯಾಸಲ್ಲಿ ಅಂತ ಹೇಳಿದರು. ಸೊ ಬಂದಾಗ ನಾನು ಫಸ್ಟ್ ಸಮ್ಮರಿ ಕೊಡ್ತೀನಿ. ಇಟ್ ಈಸ್ ಫಾರ್ ಬಿಯಾಂಡ್ ಮೈ ಎಕ್ಸ್ಪೆಕ್ಟೇಷನ್. ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂತಿದ್ದು. ನಾನೇನು ಮಾಡಿದೆ, 2 ಮೆಮೊರಿ ಕಾರ್ಡ್ ತಂದಿದ್ದೆ, ಎಲ್ಲ ಕಡೆ 10 ತೊಗೊಂಡೋಗ್ತೀನಿ ಎಮರ್ಜೆನ್ಸಿಗೆ, ಲ್ಯಾಪ್ಟಾಪು ತೊಗೊಂಡೋಗಿ ಬ್ಯಾಕಪ್ ತೊಗೊಂತೀನಿ, ಏನೂ ತಂದಿಲ್ಲ. ಎಲ್ಲ ಒಂದು ಸ್ಟಿಲ್ ಶಾರ್ಟ್ಸ್ ಒಂದು 50-100 ಸಿಗುತ್ತೆ ಅಂದ್ಕೊಂಡು ಬಂದರೆ ಫಸ್ಟೇನೆ 2 ಮೆಮೊರಿ ಕಾರ್ಡ್ ಫಿಲಪ್ ಆಗೋಗಿ ರಾಜಶೇಖರ್ ಹತ್ರ ಬಾರೋ ಮಾಡ್ಕೋಬೇಕಾಗಿತ್ತು. ಅದೊಂದು ಐ ಡಿಂಟ್ ಎಕ್ಸ್ಪೆಕ್ಟ್ ಇಟ್. ಸೊ ಸಿಕ್ಕಾಪಟ್ಟೆ ಇವರು ಪಾಪ ಇಲ್ಲಿ ಹೋಸ್ಟ್ ಅವರು ನಮಗೆ ಭಾಳ ಚೆನ್ನಾಗಿ ನೋಡಿಕೊಂಡ್ರು, ಇಷ್ಟೊಂದು ಅಡುಗೆ ಫ್ಯಾಮಿಲಿನೆಲ್ಲ ಇನ್ವಾಲ್ವ್ ಮಾಡಿ ಎಲ್ಲರನ್ನು. ಸೊ ಅದರಿಂದ ಇಷ್ಟೊಂದು ಪಿಕ್ಟೋರಿಯಲ್ ಶಾರ್ಟ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ಅದು ಶಾರ್ಟ್ಸ್ ಈಸ್ ಒನ್, ಸೆಕೆಂಡ್ ಒನ್ ರೂರಲ್ ಲೈಫ್ ಹೇಗಿದೆ ಅಂತ ಅರ್ಥ ಆಯಿತು. ಇವರೆಲ್ಲ ಕಾರುಗಳು ಬಂದು ರೈತರು ಕೆಲಸ ಮಾಡ್ತಾರೆ, ಅದು ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಸೊ ಅದು ಭಾಳ ಚೆನ್ನಾಗಿತ್ತು ಅದು. ಸೊ ಫ್ರಮ್ ಪಿಕ್ಟೋರಿಯಲ್ ಸ್ಟ್ಯಾಂಡ್ ಪಾಯಿಂಟ್ ಆಫ್ ವ್ಯೂ ತುಂಬ ಫೋಟೋಸ್ ಸಿಕ್ಕಿದೆ, ಒಂದು ಮೇ ಬಿ ಮೋರ್ ದ್ಯಾನ್ 5,000-8,000 ಫೋಟೋಸ್ ಹಿಡಿದಿದ್ದೀನಿ ಆಗಲೇ. ಐ ಮೀನ್ ಶುವರ್ ಎಲ್ಲರಿಗೂ ಅಷ್ಟೇ ಆಗಿರ್ಬೋದು. ಪಾಸಿಟಿವ್ ಪಾಯಿಂಟ್ಸ್ ಅಂದರೆ ಲೈಕ್ ಇಟ್ ಎಕ್ಸೀಡೆಡ್ ಮೈ ಎಕ್ಸ್ಪೆಕ್ಟೇಷನ್ ಲೈಕ್ ಐ ಸೆಡ್. ದಾವಣಗೆರೆ ಅಂತ ನಮ್ಮ ಶಿವ ಮತ್ತೆ ಗೊತ್ತಾಯ್ತು ವರ್ಕ್ಶಾಪ್ ಇದೆ ಅಂತ. ವರ್ಕ್ಶಾಪ್ ಬಂದ್ರೆ ಬಹಳ ಖುಷಿ ಆಯ್ತು, ಏನೇ ಎಕ್ಸ್ಪೆಕ್ಟ್ ಅದಕ್ಕಿಂತ ಜಾಸ್ತಿನೇ ಫೋಟೋಗಳು ಸಿಕ್ತು. ಈ ಮನೆಯಲ್ಲಿ ಟ್ರೀಟ್ಮೆಂಟ್ ಭಾಳ ಚೆನ್ನಾಗಿ, ನಮ್ಮ ಮನೆಯವ್ರಿಗೆ ಇದು ಮಾಡಿದ್ರು, ಊಟ ತಿಂಡಿ ಭಾಳ ಚೆನ್ನಾಗಿತ್ತು. ನಾನು ರಾಜಶೇಖರ್ ಅಂತ ಬೆಂಗಳೂರಿಂದ ಬರೋದಿದ್ದೀನಿ. ನನಗೆ ವರದು ನಾಯ್ಕ ಅವರು ಫಸ್ಟ್ ಪಿಕ್ಟೋರಿಯಲ್ ವರ್ಕ್ಶಾಪ್ ಮಾಡ್ತೀನಿ ಅಂತಂದಾಗ ಹೋಗೋಣ ಅಂತಂದ್ರೆ ಅವ್ರಿಂದ ನೋಡಿದ ತಕ್ಷಣ ನಾನು ವೆಂಕಟೇಶ್ವರ ಡಿಸೈಡ್ ಮಾಡಿ ಹೊರಟ್ಬಿಟ್ರಿ. ಆದರೆ ಇಲ್ಲಿ ಬಂದಿದ್ದಾದ್ಮೇಲೆ ನೋಡಿದ್ರೆ ನಿಜಕ್ಕೂ ಹೇಳಬೇಕು ಅಂದರೆ ವೆಂಕಟೇಶ್ ಹೇಳೋದಾಗೆ ಸಿಕ್ಕವಡೆ ಮೋರ್ ದೆನ್ ಎಕ್ಸ್ಪೆಕ್ಟೇಷನ್ಸ್. ನಾವು ಯೂಶ್ವಲಾಗಿ ಎಲ್ಲೋದ್ರೂ ಜಾಸ್ತಿ ಮೆಮೊರಿ ಕಾರ್ಡ್ಸು ಚಾರ್ಜರ್ಸು ಲ್ಯಾಪ್ಟಾಪ್ ತೊಗೊಂಡೋಗೋದು ಎಲ್ಲ ತೊಗೊಂಡು ಇವಾಗ ಅಂತ ಮಿಸ್ಟೇಕ್ ಮಾಡಿದ್ವಿ ಅಂತ ಅನಿಸ್ತಾ ಇತ್ತು. ಚೆನ್ನಾಗಿ ಮಚ್ ಮಚ್ ಮೋರ್ ದೆನ್ ಎಕ್ಸ್ಪೆಕ್ಟೇಷನ್ಸ್ ಒಳ್ಳೆ ಇದೆಲ್ಲ ಸಿಕ್ತು, ಪಿಕ್ಚರ್ಸ್ ಎಲ್ಲ ಸಿಕ್ತು. ಅಂಡ್ ಸ್ಪೆಷಲಿ ದ ಹೋಸ್ ಮನೆಯಲ್ಲಿರೋಲ್ಲ ನಾವು ಎಲ್ಲ ಹೊರಗಡೆ ಬಂದೀವಿ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಅಷ್ಟೊಂದು ಕಂಫರ್ಟಬಲ್ ಆಗಿ ಎಲ್ಲ ಕಡೆ ಓಡಾಡ್ಕೊಂಡು ಚೆನ್ನಾಗಿದೆ. ಇಟ್ಸ್ ವೆರಿ ಗುಡ್. ಐ ಥಿಂಕ್ ಸೊ ಡೆಫಿನೆಟ್ಲಿ ಮತ್ತೆ ಮತ್ತೆ ಇವಾಗ ಹೋಗ್ಬೇಕು ಅಂತ ಅನಿಸುತ್ತೆ ಇದು ನೋಡಿದ್ರೆ. ಇಟ್ಸ್ ವೆರಿ ಗುಡ್. ನಮಸ್ಕಾರ, ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ. ನಾವು ಆಂಧ್ರದಿಂದ ಬಂದ್ವಿ, ಊರು ಗುಂಟೂರು ಡಿಸ್ಟಿಕ್ ನರಸರಾವ್ಪೇಟೆ ಅಂತ. ನನ್ನ ಜೊತೆಗೆ ಇಬ್ಬರನ್ನು ಕರ್ಕೊಂಬಂದೆ. ಈಗ ಅವಾಗ ನಾವು ಇವ್ರು ಫಸ್ಟ್ ಟೈಮ್ ಕಂಡಕ್ಟ್ ಮಾಡ್ತಿದ್ರೆ ಹೆಂಗೆ ಮಾಡ್ತಾರೆ ಅಂತ ನಾವು ಒಂದು ಸ್ವಲ್ಪ ಹೆದರಿಕೆ ಇದೆ. ತುಂಬ ಚೆನ್ನಾಗಿ ಮಾಡಿದ್ರೆಲ್ಲ, ನಾವು ಎಕ್ಸ್ಪೆಕ್ಟೇಷನ್ಸ್ಗಿಂತ 100 times ಚೆನ್ನಾಗಿ ಮಾಡಿದ್ರೆ ಎಲ್ಲ ಚೆನ್ನಾಗಾಯಿತು. ಆಮೇಲೆ ಇಲ್ಲಿ ಪೋಸ್ಟ್ ಮಾಡೋ ಅವ್ರ ಮನೆಯವರು ತುಂಬ ಕೋಆಪ್ರೇಟ್ ಮಾಡಿದರು. ಅವ್ರು ಮಾಡಿಲ್ಲ ಅಂದರೆ ನಾನು ಏನು ನಾವು ಯಾರು ಏನು ಮಾಡೋಕ್ಕಾಗ್ತಾ ಇಲ್ಲ. ಫಸ್ಟ್ ಅವ್ರಿಗೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಆರ್ಗನೈಸರ್ಸ್ ವರದನಾಯಕವ್ರಿಗೆ, ಶಿವ ಅವ್ರಿಗೆ ತುಂಬ ಥ್ಯಾಂಕ್ ಯು. ಚೆನ್ನಾಗಿ ಆಗುತ್ತೆ. ಮೈ ನೇಮ್ ಈಸ್ ಬ್ರಹ್ಮಯ್ಯ, ಆಂಧ್ರ ಗುಂಟೂರು ಡಿಸ್ಟಿಕ್. ಫಸ್ಟ್ ಪಿಕ್ಟೋರಿಯಲ್ ವರ್ಕ್ಶಾಪ್ ಶಿವ ವರದನಾಯಕ್ ಸರ್. ಈ 2 days ವರ್ಕ್ಶಾಪ್ ವಿಲೇಜ್ ಲೈಫ್ ಆ್ಯಂಡ್ ಚಿಲ್ಡ್ರನ್ಸ್ ಪೋರ್ಟ್ರೈಟ್ಸ್, ಗುಡ್ ಇಮೇಜಸ್, ಮಂಚಿ ಪಿಕ್ಚರ್ಸ್. 2 days ಮಂಚಿ ಪಿಕ್ಚರ್ಸ್ ಕಾನ್ಸೆಪ್ಟ್ಸ್ ತೋಟಿ ಮಂಚಿಗೆ ತೀಸಾರು. ಅಂದ್ರಿಗೆ ನಮಸ್ಕಾರ. ಮೈ ನೇಮ್ ಇಸ್ ಸೂರ್ಯಪ್ರಕಾಶ್. ವೆರಿ ಗುಡ್. ವಿ ಆರ್ ಕಮಿಂಗ್ ಫ್ರಮ್ ಆಂಧ್ರಪ್ರದೇಶ್ ಫಾರ್ ದಿಸ್ ರೂರಲ್ ಲೈಫ್ ಆ್ಯಂಡ್ ಪಿಕ್ಟೋರಿಯಲ್ ವರ್ಕ್ಶಾಪ್ ಕಂಡಕ್ಟೆಡ್ ಬೈ ಶಿವ ಆ್ಯಂಡ್ ವರದನಾಯಕ್ ಸರ್. ಇಟ್ಸ್ ವೆರಿ ಎಕ್ಸಲೆಂಟ್ ಫೋಟೋ ಸೆಷನ್. ಆ್ಯಕ್ಚುಲಿ ದ ಸೆಷನ್ ವೀ ಥಿಂಕ್ ಈಸ್ ಇಟ್ ಈಸ್ ರೂರಲ್ ಲೈಫ್, ಬಟ್ ವಿತ್ ದ ರೂರಲ್ ಲೈಫ್ ಫೋಟೋಗ್ರಾಫ್ಸ್ ದೇ ಆ್ಯಡ್ ಚಿಲ್ಡ್ರನ್
activity photographs also. It's very helpful for us. This is my pictorial first photography session. But basically I do wildlife. But I don't have any knowledge in pictorial field. But here, after attending this pictorial photography shoot, we learned some lighting settings and backlight. What are the importance of light in the pictorial photography? It's very helpful, and their hospitality is very good. Whatever it may be, the accommodation, food, whatever, transport, all those are very good and excellent. They maintained well. So actually, pictorial workshops are rare. Nowadays, no one can conduct these workshops. Most of them conducted wildlife only. But wildlife packages like that or only safaris. Pictorial photo workshops are very rare. It helps us a lot.